ನಿನ್ನೆಯ ಬಳ್ಳಾರಿಯಲ್ಲಿ ನಡೆದಂತಹ ಮುನ್ಸಿಪಲ್ ಕಾಲೇಜು ಮೈದಾನದಲ್ಲಿ ನಡೆದಂತಹ ರಾಹುಲ್ ಗಾಂಧಿಯವರ ಮಹತ್ವದ ಭಾರತ್ ಜೋಡೋ ಪಾದಯಾತ್ರೆಯ ವೇದಿಕೆಯ ಮೇಲೆ ಒಂದಷ್ಟು ಸಂಗತಿಗಳು ರೋಚಕ ಸಂಗತಿಗಳು ನಡೆದಿರುವಂಥದ್ದು ಇದೀಗ ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನೋಡಿ ಉತ್ತರದ ಇಬ್ಬರು ಮುಖ್ಯಮಂತ್ರಿಗಳು ಎ ಐ ಸಿ ಸಿಯ ಸಾಕಷ್ಟು ಪದ ಪದಾಧಿಕಾರಿಗಳು ವೇದಿಕೆ ಮೇಲೆ ಇದ್ದಂತಹ ಮಹಾನ್ ದೈತ್ಯರು ಸಿದ್ದರಾಮಯ್ಯ ಅವರ ಭಾಷಣ ಶುರುವಾದ ಮೇಲೆ ರಾಹುಲ್ ಗಾಂಧಿಯವರ ಪಕ್ಕದಲ್ಲಿ ಕೂತು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಸಾಕಷ್ಟು ಶಿಫಾರಸುಗಳು ಆಗಿವೆ ಅನ್ನುವಂಥದ್ದು ಸದ್ಯದ ಲೆಕ್ಕ ನೋಡಿ ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ಅಶೋಕ್ ಗೆಹ್ಲೋಟ್ ಅವರು ರಾಜಸ್ಥಾನದ ಮುಖ್ಯಮಂತ್ರಿ ಅವರು ಪಕ್ಕದಲ್ಲಿ ಕೂತಿರ್ತಾರೆ ಇಬ್ಬರೂ ಮಾತಾಡಿಕೊಂಡು ಆ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಂತಹ ಸಂದರ್ಭದ ದೃಶ್ಯ ಇದು ಇಬ್ಬರೂ ಮಾತಾಡಿಕೊಂಡು ಸಿದ್ದರಾಮಯ್ಯ ಅವರ ಭಾಷಣ ಒಂದು ಹಂತಕ್ಕೆ ಬಂತು ಅಂದಾಗ ಭೂಪೇಶ್ ಬಘೇಲ್ ಅವರು ಎದ್ದು ಹೋಗಿ ಸಿದ್ದರಾಮಯ್ಯ ಅವರ ಖಾಲಿ ಜಾಗ ಇತ್ತಲ್ಲ ಅಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ ಭೂಪೇಶ್ ಬಘೇಲ ಅವರು ಅಶೋಕ್ ಗೆಹ್ಲೋಟ್ ಅವರು ಒಟ್ಟಿಗೆ ಮಾತಾಡಿಕೊಂಡಂತಹ ಸಂದೇಶವನ್ನು ರಾಹುಲ್ ಗಾಂಧಿ ಅವರಿಗೆ ಬಘೇಲ ಅವರು ಹೇಳ್ತಾರೆ ಅದು ಏನು ಅದು ಅಸಲಿ ಸಂಗತಿ ಅಷ್ಟೇ ಅಲ್ಲ ಜಯರಾಮ್ ರಮೇಶ್ ಅವರು ದಿಗ್ವಿಜಯ್ ಸಿಂಗ್ ಅವರು ಖರ್ಗೆ ಅವರು ಈ ಮೂರೂ ಜನ ಕೂಡ ಮತ್ತೂ ಒಂದು ಸಂಗತಿಯನ್ನು ಮಾತಾಡಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತಾರೆ ಅದು ಅಸಲಿ ಸಂಗತಿ ಏನದು ಸಂಗತಿ ಅದನ್ನು ತೋರಿಸ್ತೀನಿ ಅದಕ್ಕೂ ಮುನ್ನ ಭೂಪೇಶ್ ಬಘೇಲ್ ಅವರು ರಾಹುಲ್ ಗಾಂಧಿ ಅವರ ಸನಿಹಕ್ಕೆ ಹೋಗುವಂತಹ ಸಾಕ್ಷಿಯನ್ನು ನೀವು ನೋಡಬೇಕು ದೇಶ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ವರ್ಗದ ಆಧಾರದ ಮೇಲೆ ಭಾಷೆಯ ಆಧಾರದ ಮೇಲೆ ಜನರನ್ನು ಒಡಿತಕ್ಕಿಂತ ಕೆಲಸ ಮಾಡ್ತಾ ಇದ್ದಾರೆ ನಿಮಗೆ ಅಚ್ಚರಿ ಅನ್ನಿಸ್ಬಹುದು ನಿನ್ನೆಯ ಇಡೀ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಭೂಪೇಶ್ ಬಘೇಲ್ ಅವರು ಮಾ ಅಶೋಕ್ ಗೆಹ್ಲೋಟ್ ಅವರು ಮಾತಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ರು ರಾಹುಲ್ ಗಾಂಧಿ ಅವರು ಮಾತಾಡಿದ್ರು ಎಲ್ಲ ಮಾತಾಡಿದ್ರು ಆದರೆ ಪ್ರಧಾನಿ ಮೋದಿಯವರ ವಿರುದ್ಧ ಖಡಕ್ಕಾಗಿ ಟೀಕೆಯನ್ನು ಮಾಡಿದ್ದು ಅವರ ಒಂದಷ್ಟು ನೀತಿ ನಿರ್ಧಾರಗಳನ್ನು ಖಂಡಿಸಿದ್ದು ಪ್ರತಿಭಟಿಸಿದ್ದು ಭಾಷಣದ ಮೂಲಕ ಅವರನ್ನು ವ್ಯಂಗ್ಯವಾಡಿದ್ದು ಕೇವಲ ಸಿದ್ದರಾಮಯ್ಯ 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 ದೇಶಕ್ಕಾಗಿ ಅವರ ಕುಟುಂಬ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರೇ ಅಮಿತ್ ಶಾ ಅವರೇ ನಿಮ್ಮ ತ್ಯಾಗ ಏನು ಈ ದೇಶಕ್ಕೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಇದೇ ಕಾರಣಕ್ಕೆ ನೋಡಿ ಎ ಐ ಸಿ ಸಿ ಹೊಸ ಲೆಕ್ಕಾಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರನ್ನು ನಾವು ಯಾಕೆ ಬ್ರಹ್ಮಾಸ್ತ್ರವನ್ನಾಗಿ ಬಳಸಬಾರ್ದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದೆ ಒಟ್ಟು ಐದು ಕಾರಣಗಳನ್ನು ಅವರು ಇಲ್ಲಿ ಮುಂದಿಡ್ತಿದ್ದಾರೆ ರಾಹುಲ್ ಗಾಂಧಿ ಅವರ ಮುಂದೆ ಯಾಕಂದರೆ ಭೂಪೇಶ್ ಬಘೇಲ್ ಅವರು ರಾಹುಲ್ ಗಾಂಧಿ ಅವರ ಮುಂದೆ ನಾನು ಮತ್ತೆ ಅಶೋಕ್ ಗೆಹ್ಲೋಟ್ ಅವರು ಮಾತಾಡಿಕೊಂಡ ಸಂಗತಿಯನ್ನು ನಿಮ್ಗೆ ಹೇಳೋಕೆ ಬಂದಿದ್ದೀನಿ ಅನ್ನೋ ಮಾತನ್ನು ಶುರು ಮಾಡಿದ ಮೇಲೆ ಸಿದ್ದರಾಮಯ್ಯ ಅವರಂತಹ ಕಳಂಕರಹಿತ ಭ್ರಷ್ಟಾಚಾರ ರಹಿತ ರಾಜಕಾರಣಿಯನ್ನು ಮುತ್ಸದಿಯನ್ನು ಮಾಸ್ಲೀಡರನ್ನು ನಾವು ಇಡೀ ರಾಷ್ಟ್ರದ ಹಲವು ವೇದಿಕೆಗಳ ಮೇಲೆ ತಂದರೆ ಪ್ರಧಾನಿ ಮೋದಿಯವರ ವಿರುದ್ಧ ಸಿದ್ದರಾಮಯ್ಯ ಅನ್ನುವಂತಹ ಬ್ರಹ್ಮಾಸ್ತ್ರವನ್ನು ಬಳಸಿದ್ರೆ ಕಾಂಗ್ರೆಸ್ಗೆ ಸಾಕಷ್ಟು ಲಾಭವಾಗುತ್ತೆ ಆಗುತ್ತೆ ಅನ್ನುವಂತಹ ಮಾತನ್ನು ಖುದ್ದು ಭೂಪೇಶ್ ಬಘೇಲ್ ಅವರು ಛತ್ತೀಸ್ಗಢದ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಕೆ ಪಿ ಸಿ ಸಿ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಲೆಕ್ಕಾಚಾರ ಇನ್ನೂ ಒಂದು ಚರ್ಚೆ ಬರುತ್ತೆ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಂತಹ ದೈತ್ಯ ನಾಯಕರು ವೇದಿಕೆ ಮೇಲೆ ಬಂದಾಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕಾಲ್ ಮೇಲೆ ಕಾಲ ಕೊಂಡು ಜಬರ್ದಸ್ತ್ ಮಾಡ್ತಿದ್ರು ಆದರೆ ಸಿದ್ದರಾಮಯ್ಯ ಅವರು ಎದ್ದು ನಿಂತು ಖರ್ಗೆ ಅವರನ್ನು ಗೌರವದಿಂದ ಬರಮಾಡಿಕೊಂಡು ವಿಶ್ ಮಾಡ್ತಾರೆ ಈ ಚರ್ಚೆ ಕೂಡ ಇದೀಗ ಬಹುದೊಡ್ಡ ರಾಜಕೀಯ ವಿಪ್ಲವಕ್ಕೆ ಅಂದ್ರೆ ಒಂದಷ್ಟು ಸಮುದಾಯಗಳ ಬೇಸರಕ್ಕೆ ಕಾರಣವಾಗಿದೆ ದಿಗ್ವಿಜಯ್ ಸಿಂಗರ್ ಅವರು ಹೇಳಿದ್ದು ಒಂದೇ ಮಾತು ಜಯರಾಮ್ ರಮೇಶ್ ಅವರು ಹೇಳಿದ್ದು ಒಂದೇ ಮಾತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು ಒಂದೇ ಮಾತು ಅದಕ್ಕಿಂತಲೂ ಮಿಗಿಲಾಗಿ ಭೂಪೇಶ್ ಬಘೇಲ ಮತ್ತು ಅಶೋಕ್ ಗೆಹ್ಲೋಟ್ ಅವರು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ದು ಒಂದೇ ಮಾತು ಸಿದ್ದರಾಮಯ್ಯ ಅವರನ್ನು ನಾವು ಸಾಕಷ್ಟು ಹೆಚ್ಚಿನ ವೇದಿಕೆಗಳ ಮೇಲೆ ಕರ್ಕೊಂಡು ಹೋಗಬೇಕು ಅವರನ್ನು ಅಸ್ತ್ರದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಕಾರಣ ಒಂದು ಯಾಕೆ ಅಂದರೆ ರಾಹುಲ್ ಗಾಂಧಿ ಅವರ ಮುಂದೆ ಅವರು ಚರ್ಚಿರುವ ಚರ್ಚಿಸಿರುವಂತಹ ಸಂಗತಿ ಪ್ರಕಾರ ಮೋದಿ ವಿರುದ್ಧ ನಿರ್ಭಯವಾಗಿ ಕಾನೂನಾತ್ಮಕವಾಗಿ ಗುಡು ಗುಡುಗಬಲ್ಲಂತಹ ತಾಕತ್ತು ಸಿದ್ದರಾಮಯ್ಯ ಅವರಿಗೆ ಮಾತ್ರ ಇದೆ ಅವರನ್ನು ನಾವು ಹಲವು ವೇದಿಕೆಗಳ ಮೇಲೆ ಕರ್ಕೊಂಬರಬೇಕು ಅನ್ನುವಂಥದ್ದು ಒಂದನೇ ಕಾರಣ ಎರಡನೇ ಕಾರಣ ಗೆಹ್ಲೋಟ್ ಭೂಪೇಶ್ ಭಗೇಲ ಅವರು ಕೂಡ ಮೋದಿಯವರ ವಿರುದ್ಧ ಮಾತಾಡೋಕ್ಕಾಗಲಿಲ್ಲ ಯಾವ ಕಾರಣಕ್ಕೆ ಅದು ಬೇರೆ ಪ್ರಶ್ನೆ ಆದರೆ ಸಿದ್ದರಾಮಯ್ಯ ಅವರು ಮಾತಾಡ್ತಿದ್ದಾರೆ ಅದು ದಕ್ಷಿಣದ ಓರ್ವ ಪ್ರಭಾವಿ ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ದಾರೆ ಅನ್ನೋದಾದರೆ ಇಂತಹ ನಾಯಕನನ್ನು ವೆಪನ್ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಎ ಐ ಸಿ ಸಿಯ ಲೆಕ್ಕಾಚಾರ ಎಲ್ಲಕ್ಕಿಂತಲೂ ಮಿಗಿಲಾಗಿ ಹಿಂದುಳಿದ ಸಮುದಾಯದ ನಾಯಕರೊಬ್ಬರು ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟು ಅದ್ಭುತವಾಗಿ ಪ್ರಧಾನಿಯವರ ಕಾರ್ಯವೈಖರಿಯನ್ನು ಖಂಡಿಸ್ತಾರೆ ಅಂದರೆ ಇವರು ಕೇವಲ ಕರ್ನಾಟಕಕ್ಕೆ ಮೀಸಲಾಗಬಾರ್ದು ರಾಷ್ಟ್ರ ರಾಷ್ಟ್ರ ರಾಷ್ಟ್ರಕ್ಕೂ ಕೂಡ ಮೀಸಲಾಗಬೇಕು ಎ ಐ ಸಿ ಸಿಯನ್ನು ಬಲಿಷ್ಠಗೊಳಿಸಲಿಕ್ಕೆ ಇವರನ್ನು ಕೂಡ ಬಳಸ್ಕೊಳ್ಬೇಕು ಅನ್ನುವಂಥದ್ದು ಮೂರನೇ ಕಾರಣ ಮೋದಿಯ ವಿರುದ್ಧ ಕಳಂಕರಹಿತ ಸಿದ್ದು ಬ್ರಹ್ಮಾಸ್ತ್ರವಾಗ್ತಾರೆ ಅನ್ನುವಂಥದ್ದು ಎ ಐ ಸಿ ಸಿಯ ಅಂದರೆ ನಾಲ್ಕನೇ ಕಾರಣವೂ ಕೂಡ ಇದನ್ನೇ ಹೇಳ್ತೇನೆ ನೋಡಿ ಎ ಐ ಸಿ ಸಿಯ ಮಹತ್ವದ ವೇದಿಕೆ ಮೇಲೆ ಇನ್ನು ಮೇಲೆ ಸಿದ್ದರಾಮಯ್ಯ ಅವರು ಇರಲೇಬೇಕು ಅನ್ನುವಂಥದ್ದು ಇದನೇ ಕಾರಣ ಖರ್ಗೆಯವರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರಿದ್ದರೆ ಕನ್ನಡದ ಈ ಜೋಡಿ ಕಾಂಗ್ರೆಸ್ಸನ್ನು ರಾಷ್ಟ್ರಮಟ್ಟದಲ್ಲಿ ಮತ್ತೆ ಮೇಲೆತ್ತೋದಕ್ಕೆ ಸಹಾಯವಾಗುತ್ತೆ ಅನ್ನುವಂಥದ್ದು ನಿನ್ನೆಯ ವೇದಿಕೆಯ ಮೇಲೆ ಭೂಪೇಶ್ ಬಘೇಲ್ ಅವರು ಮತ್ತು ಅಶೋಕ್ ಗೆಹ್ಲೋಟ್ ಅವರು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂತಹ ಸಲಹೆ ಇವರಿಬ್ಬರೇ ಕೊಡಲಿಲ್ಲ ದಿಗ್ವಿಜಯ್ ಸಿಂಗ್ ಜಯರಾಮ್ ರಮೇಶ್ ಜೊತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು ಸದ್ಯದ ಚರ್ಚೆ ನಿಜಕ್ಕೂ ಮೋದಿಯವರ ವಿರುದ್ಧ ಕಾಂಗ್ರೆಸ್ನ ಮಟ್ಟಿಗೆ ಸಿದ್ದು ಬಹುದೊಡ್ಡ ಬ್ರಹ್ಮಾಸ್ತ್ರವ ಅಥವಾ ಭೂಪೇಶ್ ಬಘೇಲ ಮತ್ತು ಅಶೋಕ್ ಗೆಹ್ಲೋಟ್ ಅವರ ಲೆಕ್ಕಾಚಾರ ಇದೆಯಾ ಸಿದ್ದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಬಾರದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರವಲ್ಲೈ ಕಾಣುತ್ತೆ